ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಏನಪ್ಪ ಇವನು ಹೆಲ್ಮೆಟ್ ಹಾಕೊಂಡು ಹಿಂದೆ ಕುತ್ಕೊಂಡು ಗಾಡೀಲಿ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರ? ಎಸ್, ವಿಷಯ ಇದೆ. ಏನಪ್ಪ ಅಂತಂದರೆ, ನಾನು ನಮ್ಮ ಫ್ರೆಂಡು ರವಿ, ನನ್ನ ಫ್ರೆಂಡ್, ಆಮೇಲೆ ಅವನ ಪರಿಚಯ ಮಾಡಿಸ್ತೀನಿ. ನಾನು ಅವನು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಟೆಂಪಲ್ಗೆ ಹೋಗಿಂತ ಮುಂಚೆ ಇನ್ನೊಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಬೇಕು. ಸೊ ಇವಾಗ ಫಸ್ಟು ಆ ಕೆಲಸ ಮುಗಿಸ್ಬೇಕು. ಸೊ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮನೆ ಹೋಗ್ತೀನಿ. ವಿಡಿಯೋನ ಶುರು ಮಾಡೋಣ. ಆ್ಯಕ್ಚುಲಿ ಇವನು 8 ಮನೆಗೆ ಬಿಡೋಣ ಅಂತ, 9 ಗಂಟೆ ಆಗೋದು, ಸ್ವಲ್ಪ ಕೆಲಸ ಇತ್ತು. ಸೊ ನೋಡಿ, ಟ್ರಾಫಿಕಲ್ಲಿ ತಗೊಳ್ಕೊಂಡ್ಬಿಟ್ಟಿದ್ದೀವಿ. ಅವಾಗಿಂದ ಬೈತವನ ನೀನು ಲೇಟ್ ಮಾಡ್ಬಿಟ್ಟು ಹಿಂಗೆ ಹಿಂಗೆ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ, ಬನ್ನಿ. ಗಾಯ್ಸ್, ವಿಷಯ ಏನು ಗೊತ್ತಾ? ನಮ್ಮ ಸರ್ಕಾರದವರು, ಗೋಪುರ ನೆರಳು ಬಂದ್ಬಿಡ್ತು, ನಮ್ಮ ಸರ್ಕಾರದವ್ರದ್ದು ಎಷ್ಟೋ ಕೋಟಿ ಜನ ಖರ್ಚು ಮಾಡಿ ಬ್ಯೂಟಿಫುಲ್ ಆಗಿರೋ ಒಂದು ಮೆಟ್ರೋನ ಓಪನ್ ಮಾಡಿದ್ದಾರೆ. ಆದರೂ ನಮ್ಮ ಜನರು ಮೆಟ್ರೋನ ಯೂಸ್ ಮಾಡಿಕೊಂಡೆ ಗಾಡಿಲೇ ಓಡಾಡ್ತಿದ್ದಾರೆ. ವೈಟ್ ಫೀಲ್ಡ್ ರೋಡಲ್ಲಿ ಮೆಟ್ರೋ ಮಾಡಿಸಿದ್ರು, ಏನೇ ಮಾಡಿಸಿದ್ರು, ಟ್ರಾಫಿಕ್ ಅದು 1% ಕೂಡ ಕಮ್ಮಿ ಆಗಿಲ್ಲ. ಅದೊಂದು ಬೇಸರದ ಸಂಗತಿ. ಹೆಂಗಿದೆ ನೋಡಿ ಜಾಮ್, ಸಿಕ್ಕಾಪಟ್ಟೆ ಜಾಮ್ ಏರಿಯಾ ಇದೆ. ಆದಷ್ಟು ವೈಟ್ ಫೀಲ್ಡ್ ರೋಡಿಂಗಲ್ಲಿ ಇರೋರು, ITPL ಹೋಗಬೇಕಾಗಿರೋರು, ಕೇರಪುರಂಗೆ ಹೋಗಬೇಕಾಗಿರೋರು, ದಯವಿಟ್ಟು ಮೆಟ್ರೋನ ಯೂಸ್ ಮಾಡಿ. ನಾವೇ ಕಂಟ್ರೋಲ್ ಮಾಡಬೇಕು ಟ್ರಾಫಿಕ್ನ, ಬೇರೆ ಯಾರು ಮಾಡೋಕ್ಕಾಗಲ್ಲ. ಮೇಬಿ ಧೂಳಿಲ್ಲ. ಓಕೆ ಗೈಸ್, ಟೆಂಪಲ್ಗೆ ಹೋಗಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಎಸ್, ಅದು ಹಾಸ್ಪಿಟಲ್ಗೆ ಬಂದಿದೆ ಬ್ಲಡ್ನ ಡೊನೇಟ್ ಮಾಡೋದಕ್ಕೆ. ಸೊ ಬ್ಲಡ್ನ ಡೊನೇಟ್ ಮಾಡಿದ್ರೆ ಏನೆಲ್ಲ ಯೂಸ್ ಇರುತ್ತೆ ಅಂತ ಈಗ ನಮ್ಮ ಹತ್ರ ನಮ್ಮ ಜೊತೆ ಪ್ರೀತನ್ ಅವ್ರು ಇದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅವರು ಕೆಲವೊಂದು ಇನ್ಫಾರ್ಮೇಷನ್ ಹೇಳ್ತಾರೆ ಬ್ಲಡ್ ಕೊಡೋದ್ರಿಂದ ಏನು ಉಪಯೋಗ ಅಂತ. ಸೊ ಬನ್ನಿ, ಮಾತಾಡ್ಸೋಣ. ಹಾಯ್, ನಮಸ್ಕಾರ, ನನ್ನ ಹೆಸರು ಪ್ರೀತನ್ ಅಂತ. ನಾನಿವತ್ತು ನಿಮಗೆ ಒಂದು ಕೆಲವೊಂದು ಮುಖ್ಯವಾಗಿರೋ ಅಂಶನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನೊಂದು ಬ್ಲಡ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ರಕ್ತ ಕೊಡೋದ್ರಿಂದ ರಕ್ತ ದಾನಿಗಳಿಗೆ ಏನು ಉಪಯೋಗ ಅನ್ನೋದನ್ನು ಹೇಳ್ತೀನಿ. ಬಟ್ 120 ದಿವಸ ಆದಮೇಲೆ ಏನು ಕಬ್ಬಿಣದ ಅಂಶ ಉಳ್ಕೊಳತ್ತಲ್ಲ, ಅದನ್ನ ಕೆಟ್ಟ ಕಬ್ಬಿಣದ ಅಂಶ ಅಥವಾ ಬ್ಯಾಡ್ ಐರನ್ ಅಂತ ಕರಿತೀವಿ. ಈ ಬ್ಯಾಡ್ ಐರನ್ ಏನು ಮಾಡುತ್ತೆ ಅಂದರೆ ಸಕ್ಕರೆ ಕಾಯಿಲೆ, BP, ಹಾರ್ಟ್ ಅಟ್ಯಾಕು ಮತ್ತು ಕಿಡ್ನಿ ಪ್ರಾಬ್ಲಮ್ಸ್ನ ಪ್ರಮೋಟ್ ಮಾಡುತ್ತೆ. ಒಬ್ಬ ಆರೋಗ್ಯವಾಗಿರೋ ಮನುಷ್ಯ 18 ವಯಸ್ಸಿಂದನೂ 50, 55, 65 ಅಂತ ಕ್ರೈಟೀರಿಯಾ ಹೇಳುತ್ತೆ, 65 ವಯಸ್ಸಿನವರೆಗೂ ತೊಗೊಳ್ಲಿಕ್ಕೆ ಬರಲ್ಲ, ಯಾಕಂದರೆ ಅವ್ರದ್ದೇ ಆದಂಥ ತೊಂದರೆಗಳಿರ್ತವೆ. ಸೊ ಹಂಗಾಗಿ 50 ಅಥವಾ 55 ವಯಸ್ಸಿನವರೆಗೂ ಒಬ್ಬ ಆರೋಗ್ಯವಾಗಿರೋ ಮನುಷ್ಯ ವರ್ಷಕ್ಕೆ 2-3 ಸರಿ ಡೊನೇಟ್ ಮಾಡೋ ರಕ್ತ ಕೊಡ್ಬೋದು, ದಾನ ಮಾಡೋದ್ರಿಂದ ಈ 4 ಕಾಯಿಲೆಗಳನ್ನು 28-30% ವರೆಗೂ ಕಡಿಮೆ ಮಾಡ್ಕೊಬೋದು. ಹೇಗಂದರೆ, ಒಂದು, ನೀವು ರಕ್ತ ಕೊಡೋವಾಗ ಅಥವಾ ನಾವು ರಕ್ತ ತೊಗೊಳೋವಾಗ ನಮ್ಮ ದೇಹಕ್ಕೆ ಬೇಡವಾಗಿರೋ ಕಬ್ಬಿಣದ ಅಂಶ ಆಚೆ ಬರುತ್ತೆ ರಕ್ತದ ಮುಖಾಂತರ. ಅದೇ ಥರ ಈ ಕೊಬ್ಬಿನಂಶ ಅಥವಾ ಫ್ಯಾಟ್ ಅಂತ ಕರಿತೀವಲ್ಲ, ಆ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಅಂತ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತೀವಿ, ಆ ಕೊಲೆಸ್ಟ್ರಾಲ್ ಸಹ ಬ್ಲಡ್ಡಲ್ಲಿರೋದು ಆಚೆ ಬರುತ್ತೆ. ಇವೆರಡೂ ಆಚೆ ಬರೋದ್ರಿಂದ ಈ 4 ಕಾಯಿಲೆಗಳು ಕಡಿಮೆ ಹಾಕೋತಾ ಬರ್ತವೆ. ನೀವು ಏನು 350 ಅಥವಾ 450 ml ರಕ್ತ ಕೊಡ್ತೀರಲ್ಲ, ಆ ರಕ್ತ ಬರೀ 48 ಗಂಟೆ ಅಂದರೆ 2 ದಿವಸದೊಳಗಡೆ ನಮ್ಮ ಮೈಗೆ ವಾಪಸ್ ಬರುತ್ತೆ ನೀರಿನ ಅಂಶ. ಸೆಲ್ಸ್ ರಿಕವರ್ ಆಗಲಿಕ್ಕೆ, ರಕ್ತ ಕಣಗಳು ರಿಕವರ್ ಆಗಲಿಕ್ಕೆ 4-6 ವಾರ ಬೇಕು. ಈ 4-6 ವಾರನೂ ನಮಗೆ ಶಕ್ತಿ ಬೇಕಲ್ಲ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂದರೆ ದೈನಂದಿನ ಕೆಲಸಗಳು ಮಾಡ್ಕೊಳ್ಳಿಕ್ಕೆ ನಮ್ಮ ದೇಹದಲ್ಲಿರೋ ಇದು ಈ ಕೊಬ್ಬು ಏನಾಗುತ್ತೆ ಎನರ್ಜಿ ಆಗಿ ಸಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ರೀಸನ್ ಈ ಕಾಯಿಲೆಗಳೆಲ್ಲ ಕಡಿಮೆ ಆಗಲಿಕ್ಕೆ. ನೀವು ಕೊಡೋ 300 ಅಥವಾ 350 ml ರಕ್ತನ 3 ಕಾಂಪೊನೆಂಟ್ಸಾಗಿ ಡಿವೈಡ್ ಮಾಡ್ತೀವಿ. ನೀವು ಕೊಡೋ ಆ 350 ml ರಕ್ತ ಅಥವಾ 450 ml ರಕ್ತ 3 ಜನದ ಪ್ರಾಣ ಉಳಿಸುತ್ತೆ. ರಕ್ತದಾನ ಮಾಡಿ ಜೀವ ಉಳಿಸಿ ನಿಮ್ಮ ಆರೋಗ್ಯನೂ ಇಂಪ್ರೂವ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸರ್. ಓಕೆ ಗಾಯ್ಸ್, ಇವಾಗ ಹೇಳಿದ್ನಲ್ಲ ಬ್ಲಡ್ ಕೊಟ್ಟಿದ್ದಾಯ್ತು, ರಕ್ತ ಕೊಡಿ, ತುಂಬ ಒಳ್ಳೆಯದು, ನಮಗೂ ಒಳ್ಳೆಯದು, ಬೇಕಾಗಿರೋರಿಗೂ ಒಳ್ಳೆಯದು, ಹೆಲ್ಪ್ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಘಾಟಿಗೆ ಹೊರಡ್ತಾ ಇದ್ದೀವಿ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಮೊದಲನೇ ಸರಿ ನಾನು ಹೋಗ್ತಾ ಇರೋದು ನನ್ನ ಫ್ರೆಂಡ್ ಜೊತೆ. ಇವನು ರೆಗ್ಯುಲರಾಗಿ ಹೋಗ್ತಾ ಇರ್ತಾನೆ. ಸೊ ಈಗ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ, ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಬರ್ತಾ ಇರೋದು. ಎಸ್, ಇವನೇ ನನ್ನ ಫ್ರೆಂಡು ರವಿ ಕಿರಣ್. ರವಿಯಿಂದ ರಾ ತಗೊಂಡು, ಕೀಯಿಂದ ಕೀ ತಗೊಂಡು ರಾಕಿ ಅಂತ ನಾವು ಕರಿತೀವಿ. ಓಕೆ, ಇವನೇ ನನ್ನ ಫ್ರೆಂಡು. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ನಾಚ್ಕೋತಾ ಇದ್ದಾನೆ. ಸೊ ಈಗ ನಾನು ಇವನು ಓಡ್ತಾ ಇದ್ದೀವಿ. ಗೋಪುರಲ್ಲಿ ಚಾರ್ಜಿಂಗ್ ಕಮ್ಮಿ ಇದೆ, 20%. ಸೊ ನೋಡಿ, ಎಷ್ಟು ಆಗುತ್ತೆ ಓಕೆ? ಅಷ್ಟೇನಾ? ಓಕೆ, 1/2 ಅವರ್ ಆಗುತ್ತಂತೆ. ಸೊ ಈಗ ಟೆಂಪಲ್ಗೆ ಹೋಗಿ ನಿಮಗೆ ನಾವು ಸಿಗ್ತೀವಿ. ಓಕೆ,
ಹೋಗ್ತಾ ಇದ್ರೆ ಗಾಡಿ ಪಂಚರ್ ಆಗೋಯ್ತು. ಅದೇನಕ್ಕಾಯ್ತೋ ಗೊತ್ತಿಲ್ಲ, ಬಿಸಿಲಿಗೆ ಆಗೋಯ್ತೋ ಇಲ್ಲ ಅಂದ್ರೆ ಮುಳ್ಮೇಲೆ ಹಚ್ಚಿದ್ನೋ ಗೊತ್ತಿಲ್ಲ. ಪಾಪ ತಳ್ಕೊಂಡು ಹೋಗ್ತಾವನು ಇಲ್ಲಿ. ಚೆನ್ನಾಗೈತು, ಸಡನ್ಲಿ ಹ್ಯಾಕಿಂಗ್ ಆಯಿತು. ಮುಳ್ಳಿಕ್ಕಿದ್ದು ಯಾವುದೋ ಯಾರದ್ದಿದ್ದಂಗೈತೆ, ಇಲ್ಲೇ ಆಗಿರೋದಕ್ಕೆ ಒಳ್ಳೇದಾಯ್ತು. ಇಲ್ಲಿ ಪಂಚರ್ ಆಗ್ತಾರೋ ಎಲ್ಲೋ ಗೊತ್ತಿಲ್ಲ. ಮೋಸ್ಟ್ಲಿ ಟೈರ್ ಅಂಗಡಿ ಇದು. ಹೋಗಪ್ಪ. ಸೊ ಗೈಸ್ ಇವಾಗ ಪಂಚರ್ ಅಂಗಡಿ ಹತ್ರ ಹೋಗಿ ಸಿಕ್ಕಿದ್ರಿ. ಗೈಸ್ ಏನಾಗೈತೆ ನೋಡ್ ಏನಾಯ್ತು ಮಚ್ಚಾ, ಇದೇ ಹೈಲೈಟು. ಮೂರುವರೆಯಿಂದ 4 ಕಿಲೋಮೀಟ್ರ, 3.5 ಕಿಲೋಮೀಟರ್ ಕಳ್ಕೊಂಬಂದಿದ್ದೀವಿ. ಫುಲ್ ಶಕ್ತಿ ನಮ್ಮ ಮುರುಗಿ ಇವತ್ತು ಬೆಳ್ಳಿಗೆ ಆಗ್ಬಿಟ್ಟವನೆ ಆ ಥರ ತಳ್ಳಿರೋದು ಬೆಳ್ಳಿಗೆಲ್ಲ ನೋಡಿ. ಆಚೆ ಇವ್ ಗಾಡಿ ಬಂದ ಮೇಂಜರು, ಹೆವಿ ತೂಕ ಗಾಡಿ ಇದು. ಫುಲ್ ಇಂಜಿನ್ ಟೈರ್ ಎಲ್ಲ ಫುಲ್ ಬ್ಲಾಸ್ಟ್. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಮಸ್ತ್. ಈ ಥರ ಮುಂಚೆ ಹೋಗಲ್ಲ ತಳ್ಳಿದೆಯಾ ಗಾಡಿನ? ಬಟ್ ಈ ಬಿಸಿಲಲ್ಲಿ ಗಾಡಿ ತಳ್ಳೋದು ನನಗ ನನಗಂತೂ ಸಿಕ್ಕಾಬಿಡ. ಸ್ನಾನ ಮಾಡಿ ಜಿಂದೆ ಕೂತು ಬ್ಲಡ್ಡೆಲ್ಲ ಹೋಗಿ ಬ್ಲಡ್ ಹೋಗಿ ಆ್ಯಕ್ಚುಲಿ ನಾನು ಬ್ಲಡ್ ಬೇರೆ ಕೊಟ್ಬಿಟ್ಟು ಬಂದೆ. ಇವಾಗ ಹೊಟ್ಟೆ ಹಸಿತೈತೆ, ಇವಾಗ ತಿನ್ಬಿಟ್ರೆ ಬಚಾವು. ಈಗ ಬ್ಲಡ್ ಬೇರೆ ಕೊಟ್ಟಿದ್ದೀನಿ, ಇವಾಗ ಬ್ಲಡ್ ಬೇರೆ ಕೊಟ್ಟಿದ್ದೀನಿ. ಇವಾಗ ತಿಂದಿಲ್ಲ ಅಂತಂದರೆ ಹೆವಿ ಟೈರ್ಡ್ ಆಗ್ಬಿಡ್ತೀನಿ. ನನಗಂತೂ ಪಕ್ಕ ಅಷ್ಟು 100%. ಗೈಸ್ ಟೈಮ್ ಇವಾಗ 2:15. ಊಟ ಎಲ್ಲ ಆಯಿತು, ತುಂಬ ತಿಂದೆ, ಸಮಾಧಾನ ಆಯಿತು. ಬಚಾ ಈಗ ಅಲ್ಲಿ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ? ಎಷ್ಟು ಗಂಟೆಗೆ ದೇವಸ್ಥಾನ ಓಪನ್ನು ಕ್ಲೋಸು? ಏನು ಕತೆ? ಏನೊಂದು 1/4 ಗಂಟೆ ಇಲ್ಲಿಂದ ಹೋಗೋದಕ್ಕೆ. ಹಾಂ, 3:30 ಕ್ಲೋಸ್ ಮಾಡ್ತಾ ಮತ್ತೆ 6 ಗಂಟೆ ಹೋಗ್ತೀವಿ. ಈಗ ಹೋಗೋದ ನಾವು 3:30 ಹೊರಗಡೆ ಆರಾಮಾಗಿ ಹೋಗೋದಾ? ಓಕೆ ಗಾಯ್ಸ್, ಆರಾಮಾಗಿ ಹೋಗ್ಬೋದಂತೆ. ಸೊ ನೆಕ್ಸ್ಟ್ ಈಗ ನಾವು ಹೋಗಿ ದೇವಸ್ಥಾನ ಹತ್ರ ಸಿಗ್ತೀನಿ. ಫಸ್ಟು ದರ್ಶನ ಮಾಡಬೇಕು. ಸೊ ಬನ್ನಿ ಹೋಗೋಣ. ಥ್ಯಾಂಕ್ಸ್ ಬ್ರೋ. ಹೇಮಂತ್ ಶೆಟ್ಟಿ. ಓಕೆ ಓಕೆ. ಆ್ಯಕ್ಚುಲಿ ನಾನು ಹೆಲ್ಮೆಟ್ ಹಾಕಿರೋದು ಅವ್ರು ಕಂಡಿಡ್ದಿಲ್ಲ. ಇಲ್ಲ ಇವ್ ನನ್ನ ಫ್ರೆಂಡು, ಹೊಸ್ದಾಗಿ ಬರ್ತಾ ಇರೋದು. ಬನ್ನಿ ಅಲ್ಲಿ ಸಿಗೋಣ. ಹಾಂ, ಗೈಸ್ ಫೈನಲಿ ಗಾಡಿ ಸುಬ್ರಹ್ಮಣ್ಯ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಕ್ರೌಡ್ ಕೂಡ ಇದೆ. ಸೊ ನಿಮ್ಮ ಒಂದ್ಸರಿ ತೋರಿಸ್ತೀನಿ ನೋಡಿ. ಅಲ್ಲಿ ಒಳಗಡೆ ಪೂಜೆ ಕೂಡ ನಡೀತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗರ್ಭಗುಡಿ. ತುಂಬ ಒಳ್ಳೆ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಗೈಸ್ ಇಲ್ಲಿ ದೇವಸ್ಥಾನ ಒಳಗಡೆನೇ ಇಲ್ಲಿ ನಾಗರಕಲ್ಲಿದೆ. ಲಾಕ್ಡೌನ್ ಮುಂಚೆ ಇದೇನೋ ಓಪನ್ ಇರಲಿಲ್ಲ, ಲಾಕ್ಡೌನ್ ಆದಮೇಲೆ ಓಪನ್ ಮಾಡಿದ್ದಾರೆ. ನಾಗದೋಷ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಬಂದು ಇಲ್ಲಿ ನೀವು ಪೂಜೆ ಮಾಡಿದ್ರೆ ಬರೀರಾಗುತ್ತೆ ಅಂತ ನಂಬಿಕೆ. ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ನೋಡಿ, ನೋಡಿ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ. ನಾನು ತುಂಬ ನಾಗರಕಲ್ಲಿದೆ, ಬಂದು ನಾಗರಕಲ್ಲಿಗೆ ಪೂಜೆ ಮಾಡಿ ಹೋಗ್ತಾರೆ. ಆ್ಯಕ್ಚುಲಿ ರವಿ ಸಿಕ್ಕಾಪಟ್ಟೆ ಬರ್ತಾನೆ ಘಾಟಿಗೆ. ಅಲ್ಲ ರವಿ, ಯಾಕೆಂದ್ರೆ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ, ತಿಂಗಳಲ್ಲಿ ಒಂದು ಕಮ್ಮಿ ಅಂದರೆ 1-2 ಸಲ ಬರ್ತೀಯಾ? ಅಷ್ಟು ಬರ್ತಿದೆ ಇವಾಗ ಕೆಲಸದಿಂದ. 1-2 ಸಲ ಒಂದು ವರ್ಷದಿಂದ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ರೆಗ್ಯುಲರಾಗಿ ಬರ್ತಾ ಇರ್ತಾನೆ ಆವಾಗವಾಗ. ಬಟ್ ನನಗೂ ಬಂದು ತುಂಬ ಖುಷಿ ಆಯಿತು, ದೇವನ ನೋಡಿದ ತಕ್ಷಣ ಒಂದು ಸ್ವಲ್ಪ ಸಮಾಧಾನ ಆಯಿತು. ಬೆಳಗ್ಗೆಯಿಂದ ದೇವಸ್ಥಾನ ದೇವಸ್ಥಾನ ಅಂತ ಇದ್ದಲ್ಲ, ಇಲ್ಲಿಗೆ ಬಂದಮೇಲೆ ಫುಲ್ ಫಿಲ್ ಆಯಿತು, ಸೂಪರ್. ಓಕೆ ಗೈಸ್, ಫೈನಲಿ ಬಂದಿದ್ದಾಯಿತು, ದರ್ಶನ ಮಾಡಿದಾಯಿತು. ನನಗಂತೂ ತುಂಬಾ ಖುಷಿ ಆಯಿತು, ಒಂಥರ ಸಮಾಧಾನ ಆಯಿತು. ಹೋಪ್ಫುಲಿ ಇವತ್ತು ದಿನ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ನಿಮಗೆ ಅನಿಸ್ತಾ? ನಿಮ್ಗೆ ರೆಗ್ಯುಲರ್ ಅನಿಸ್ತಾ ಇರ್ತೀಯ, ಯಾಕಂದ್ರೆ ಬರ್ತಾ ಇರ್ತೀಯಾ? ನಾನು ಹೊಸ್ದಾಗಿ ಬಂದಿರೋದಲ್ವಾ, ಕರ್ಕೊಂಬಂದಿ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಮತ್ತೆ ಬರೋ ದಾರಿನೂ ಚೆನ್ನಾಗಿತ್ತು, ಈ ಜಾಗನೂ ಚೆನ್ನಾಗಿದೆ. ದೇವ್ರು ನೋಡಿದ್ರೆ ಅದ್ಭುತ, ಒಂಥರ
ಇವಾಗ ಮಿರರ್ ಎಫೆಕ್ಟ್ ಆಗಿರೋದ್ರಿಂದ ನೋಡೋಕೆ ಚೆನ್ನಾಗೈತೆ. ನೆಕ್ಸ್ಟ್ ಟೈಮ್ ಕರೆದಾಗ ಡೆಫಿನೆಟ್ಲಿ ಬರ್ತೀನಿ. ನೀವೇನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಬನ್ನಿ. ಆಮೇಲೆ ದರ್ಶನ ಆದಮೇಲೆ ಇಲ್ಲಿ ಆಂದವೇ ಹೋಗ್ತಾ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಬರುತ್ತೆ, ಅಲ್ಲಿ ಕೂಡ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಊಟ ಎಲ್ಲ ಅಲ್ಲೇ ಮಾಡ್ತಾ ಇದ್ದೀವಿ, ಊಟ ಎಲ್ಲ ಅಲ್ಲೇ ಮಾಡ್ಬೋದು. ಆ್ಯಂಡ್ ದೇವಸ್ಥಾನದಲ್ಲಿ ಕೂಡ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಆಮೇಲೆ ಏನೇ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲ ಥರ ಇದೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತಿನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು.